It's 30th September 2012. We are in Turchagatta, and this is a Gurukula Vidya Samste. And I'm here with the founders and the people who are actually running this place. Extremely hardworking people. And we have come here from R2I Club and Universal Relocations and RK Foundation combined effort to get these girls' toilets block. Two of them sponsored by RK Foundation and one done by the school administration itself. Sir, please tell me, sir, a little bit about the school. Yen martira illi? No, 2008 alli school start madiddu. Okay, and your name, sir? Meghraj MV anta. Madam? Amella Mrs. Hesaru Bhavya. Bhavya, okay. ನಾವು 2008 ಅಲ್ಲಿ ಇದನ್ನ ರೈತರು ಮಕ್ಕಳಿಗೋಸ್ಕರ ಈ ಸ್ಕೂಲ್ ಸ್ಟಾರ್ಟ್ ಮಾಡಿದ್ವಿ. ಫಾರ್ಮರ್ಸ್ ಮಕ್ಕಳಿಗೋಸ್ಕರ ಈ ಸ್ಕೂಲ್ ಡೆವಲಪ್ ಮಾಡಿದ್ವಿ. ಓಕೆ, ಡೆವಲಪ್ ಮಾಡಿದ ಅಲ್ಲಿಂದಾನೆ ಇಂಗ್ಲಿಷ್ ಮೀಡಿಯಂ ಆಗಿ ನಾವು ಎಜುಕೇಶನ್ ಕೊಡ್ಕೊಂತ ಬರ್ತಾ ಇದ್ವಿ ಸಿ ಬಿ ಎಸ್ ಸಿ ಸಿಲೆಬಸ್ ಅಲ್ಲಿ. ಓಕೆ, ಸಿ ಬಿ ಎಸ್ ಸಿ ಸಿಲೆಬಸ್ ಇನ್ ಎ ವಿಲೇಜ್. ವೆರಿ ಗುಡ್ ಸರ್. ಈ ಸ್ಕೂಲ್ ಉದ್ದೇಶ ಅಂದ್ರೆ ಮೋಸ್ಟ್ಲಿ ರೈತರು ಮಕ್ಕಳು, ಆಮೇಲೆ ಏನು ಲೇಬರ್ಸ್ ಇದಾರಲ್ಲ ಆ ಮಕ್ಕಳಿಗೆ ಇಂಪಾರ್ಟೆನ್ಸ್ ನಾವು ಕೊಟ್ಟೇ ಇರೋದು. ಈ ಆ ಒಂದು ಎಜುಕೇಶನ್ ಅವ್ರನ್ನ ಡೆವಲಪ್ ಮಾಡಬೇಕು ರೈತರು ಮಕ್ಕಳು. ಇಲ್ಲಿ ಸುಮಾರು ಜನ ರೈತರು ಮಕ್ಕಳು ಯಾರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಆಗಲಿ ಯಾವುದೇ ಒಳ್ಳೆ ಎಜುಕೇಶನ್ ಸಿಕ್ಕಿದ್ದಿಲ್ಲ ಸುತ್ತಮುತ್ತ ಹಳ್ಳಿಯಲ್ಲಿ. ಇದು ರಿಮೋಟ್ ಏರಿಯಾ ಇದು. ಓಕೆ, ಸೊ ಇಟ್ ಈಸ್ ಎ ಕಂಪ್ಲೀಟ್ಲಿ ನಾನ್ ಗೌರ್ಮೆಂಟ್ ಸ್ಟಫ್. ನಾನ್ ಗೌರ್ಮೆಂಟ್. ಯು ಆರ್ ಡೂಯಿಂಗ್ ಎವ್ರಿಥಿಂಗ್ ಬೈ ಯುವರ್ ಸೆಲ್ಫ್? ನಾವೇನು ಮಾಡ್ತಾ ಇದೀವ ಇಲ್ಲ ನಮ್ಮ ಸ್ವಂತ ಇದರಿಂದಾನೆ ಮಾಡ್ತಾ ಇದೀವಿ, ಪರಿಶ್ರಮದಿಂದ. ಆಮೇಲೆ ನಮ್ಮ ತಂದೆ ತಾಯಿ ಸಪೋರ್ಟ್ ತಗೊಂಡು ನಾವು ಇಲ್ಲಿ ಸ್ಕೂಲ್ ನಡೆಸ್ತಾ ಇದ್ದೀವಿ. ವೆರಿ ಗುಡ್. ಆಮೇಲೆ ಇಲ್ಲಿ ಇವಾಗಿರೋದು 250 ಸ್ಟೂಡೆಂಟ್ಸ್ ಇದ್ದಾರೆ. 250, ಓಕೆ. ಅಂಡ್ ಇಟ್ ಇಸ್ ಅಬೌಟ್ 10 kilometers ಫ್ರಮ್ ದಾವಣಗೆರೆ. 10 kilometers ಫ್ರಮ್ ದಾವಣಗೆರೆ. ಓಕೆ. ಆಮೇಲೆ ಇಲ್ಲಿ ಮಕ್ಕಳು 10 o'clock ಬಂದರು ಅಂದರೆ ಎಜುಕೇಷನ್ ಎಲ್ಲ ಕಂಪ್ಲೀಟ್ಲಿ. ನಮ್ಮ ಟೀಚರ್ಸ್ ಎಲ್ಲ ವೆಲ್ ಟೀಚರ್ಸು, ಆಮೇಲೆ ವೆಲ್ ಟ್ರೈನರ್ಸು. ವೆರಿ ಗುಡ್. ಆಮೇಲೆ ಅವರಿಗೆ 6 months ಒಂದ್ಸಲ ಅದರ್ ಸ್ಕೂಲಿಂದ ಟೀಚರ್ಸ್ ಕರೆಸಿ ಇವ್ರನ್ನ ಟ್ರೈನಿಂಗ್ ಕೊಡಿಸ್ತಾ ಇದ್ದೀವಿ. ಸೊ ಟೀಚರ್ ಟು ಟೀಚರ್ ಟ್ರೈನಿಂಗ್? ಟೀಚರ್ಸ್ ಟು ಟೀಚರ್ಸ್ ಟ್ರೈನಿಂಗ್, ಒಳ್ಳೆ ಒಳ್ಳೆ ಸ್ಕೂಲ್ಗಳಿಂದ. ಓಕೆ, ಅಲ್ಲಿಂದ ಕರೆಸ್ತಾ ಇದ್ದೀವಿ. ಓಕೆ. ಆಮೇಲೆ ಈವ್ನಿಂಗ್ ಹೊತ್ತು ಮಕ್ಕಳಿಗೆ ಟ್ಯೂಷನ್ ಇಲ್ಲೇ ಮಾಡ್ತಾ ಇದ್ದೀವಿ. ಓಕೆ. 10 o'clock 4 o'clock ತನಕ ಸ್ಕೂಲ್ ಇರುತ್ತೆ. ಆಮೇಲೆ ಒನ್ ಅವರ್ ನಮಗೆ ಇಲ್ಲಿ ಸ್ಪೋರ್ಟ್ಸ್ ಇರುತ್ತೆ. ಮಕ್ಕಳಿಗೆ ಎಲ್ಲ ಥರ ಸ್ಪೋರ್ಟ್ಸ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಮತ್ತೆ ಟ್ಯೂಷನ್ನು, ಏನು ಸ್ನ್ಯಾಕ್ಸ್ ಕೊಡ್ತೀವಿ. ಸ್ನ್ಯಾಕ್ಸ್ ಆದಮೇಲೆ ಟ್ಯೂಷನ್ ಒಂದು 2 hours ಟ್ಯೂಷನ್ ಮಾಡ್ತಾ ಇದ್ದೀವಿ. ಯಾಕಂದರೆ ರೈತರು ಮಕ್ಕಳು ಇಲ್ಲಿ ಲೇಬರ್ಸ್ ಮಕ್ಕಳಿಗೆ ಯಾರು ಹೇಳ್ಕೊಡೋಕ್ಕೆ ಅವ್ರ ಕೈಲಿ ಸಾಧ್ಯ ಇಲ್ಲ. ಆಮೇಲೆ ಟ್ಯೂಷನ್ ಫೀಸು ಅವ್ರ ಕೈಲಿ ಕೊಟ್ಟು ಕಳ್ಸೋಕ್ಕಾಗಲ್ಲ. ಹಂಗಾಗಿ ಇಲ್ಲಿಂದೇ ಎಲ್ಲ ಟ್ಯೂಷನ್ ಎಲ್ಲ ಇಲ್ಲೇ ಕೊಡಿಸ್ತಾ ಇದ್ದೀವಿ. ಆಮೇಲೆ ಪೇರೆಂಟ್ಸು ಮನೇಲಿ ಹೇಳ್ಕೊಡ್ಲಿಕ್ಕೆ ಅನೇಬಲ್ ಆಗ್ತಾರೆ ಅವರು. ಬಿಕಾಸ್ ದೀಸ್ ಆರ್ ದ ಹೈಯೆಸ್ಟ್ ಎಜುಕೇಟೆಡ್ ಇನ್ ದ ಫ್ಯಾಮಿಲಿ ಕೆಲವು ಕಡೆ ಅಲ್ವಾ? ಅದಕ್ಕೋಸ್ಕರ ಅದೇ ಒಂದು ರೀಸನ್ಗೋಸ್ಕರ ಟ್ಯೂಷನ್ ಸ್ಟಾರ್ಟ್ ಮಾಡಿದ್ದೀವಿ ಈ ವರ್ಷದಿಂದ. ಎಕ್ಸ್ಟ್ರೀಮ್ಲಿ ಗುಡ್ ಸರ್. ಇಲ್ಲಿಗೆ 13 villages ಇಂದ ಬರ್ತಾರೆ. 13 villages? ಎಲ್ಲ ಸ್ಮಾಲ್ ವಿಲೇಜಸ್ ಅದು. ಓಕೆ. ರಿಮೋಟ್ ವಿಲೇಜಸ್. ಆಮೇಲೆ ಬಸ್ ವೆಹಿಕಲ್ ಫೆಸಿಲಿಟೀಸ್ ಇರಲ್ಲ ಆ ವಿಲೇಜಸ್ಗೆ. ಆಮೇಲೆ ಆಟೋಗಳಿದ್ದಾವೆ. ಪೇರೆಂಟ್ಸು ಆಮೇಲೆ ನಾವು ಅದರಲ್ಲಿ ಇದು ಮಾಡ್ಕೊಂಡು ಸಪೋರ್ಟಿಂಗ್ ಮಾಡ್ಕೊಂಡು ಆ ಮಕ್ಕಳನ್ನೆಲ್ಲ ಕರ್ಸ್ಕೊತಾ ಇದೀವಿ ಸ್ಕೂಲಿಗೆ. ಇನ್ನು ಡೆವಲಪ್ ಮಾಡ್ತಾ ಇದ್ದೀವಿ. ಆಮೇಲೆ ಕಂಪ್ಯೂಟರ್ ಎಜುಕೇಷನ್ ಆರ್ ಕೆ ಫೌಂಡೇಶನ್ ಇಂದ ನಮಗೆ ಸಿಕ್ಕಿದೆ ಸರ್. ಎಕ್ಸ್ಟ್ರೀಮ್ಲಿ ಗುಡ್ ಜಾಬ್ ಸರ್. ನಮ್ದು ವಿ ಆರ್ ಓನ್ಲಿ ಡೂಯಿಂಗ್ ಎ ಸ್ಮಾಲ್ ಯುನೋ ಟಾಯ್ಲೆಟ್ ಬಿಲ್ಡಿಂಗ್ ಥಿಂಗ್. ವೆರಿ ಗುಡ್ ಸರ್, ಕಂಗ್ರ್ಯಾಚುಲೇಷನ್ಸ್. ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ಗುಡ್ ಆ್ಯಂಡ್ ಪ್ಲೀಸ್ ಕೀಪ್ ಡೂಯಿಂಗ್ ದಿಸ್ ಸರ್ವಿಸ್ ಟು ಸೊಸೈಟಿ ಸರ್. ಥ್ಯಾಂಕ್ ಯು.